ನಮಸ್ತೆ ಫ್ರೆಂಡ್ಸ್ ಸ್ಪರ್ಧಾಕ್ರಾಂತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ನಾವು ಇಪ್ಪತ್ತೊಂಬತ್ತನೇ ತಾರೀಕು ನಡೆಯುವ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಗೆ ಅತಿ ಮುಖ್ಯವಾದ ಸಾಮಾನ್ಯ ಕನ್ನಡ ಪ್ರಶ್ನೋತ್ತರಗಳನ್ನು ನೋಡೋಣ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಯಲ್ಲಿ ಮೂವತ್ತೈದು ಪ್ರಶ್ನೆಗಳು ಸಾಮಾನ್ಯ ಕನ್ನಡ ಕಾನ್ಸೆಪ್ಟಿಂದ ಬರ್ತವೆ ಅತಿ ಮುಖ್ಯವಾದ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋಣ ನೋಡಿ ಮೊದಲನೇ ಪ್ರಶ್ನೆ ಈ ಕೆಳಗಿನ ಪದಗಳ ಗುಂಪುಗಳಲ್ಲಿ ಗುಂಪಿಗೆ ಸೇರಿದ ಪದಗಳ ಗುಂಪು ಯಾವುದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಜ್ಜ ಅಕ್ಕಿ ತಿಳಿ ನಿದ್ದೆ ಏಕೆಂದರೆ ಜಮೀನು ರೈತ ಕಾಗದ ಅಸಲು ಲಾಯರು ಕಾರ್ಡು ಫೀಸು ಕಾಲೇಜು ಅಲಮಾರು ಸಾಬೂನು ಪಾದ್ರಿ ಮೇಜು ಇವೆಲ್ಲವೂ ಕೂಡ ಅನ್ಯ ದೇಶೀಯ ಪದಗಳು ಅನ್ಯ ದೇಶೀಯ ಪದಗಳು ಇವು ನಾಲ್ಕು ದೇಶೀಯ ಪದಗಳು ಹಾಗಾಗಿ ಇವುಗಳಲ್ಲಿ ಗುಂಪಿಗೆ ಸೇರಿದ ಪದ ಯಾವುದು ಅಜ್ಜ ಅಕ್ಕಿ ತಿಳಿ ನಿದ್ದೆ ಇವು ನಾಲ್ಕು ಗುಂಪಿಗೆ ಸೇರಿದ ಪದಗಳಾಗಿವೆ ಹೇಳ್ತಾರೆ ನೋಡಿ ಎಲ್ಲವೂ ಅನ್ಯ ದೇಶೀಯ ಪದಗಳಾಗಿದ್ದು ಅಜ್ಜ ಅಕ್ಕಿ ತಿಳಿ ನಿದ್ದೆ ಇವು ದೇಶೀಯ ಪದಗಳಾಗಿವೆ ಆದ್ದರಿಂದ ಆಪ್ಷನ್ ಫೋರ್ ಗುಂಪಿಗೆ ಸೇರದ ಪದಗಳ ಗುಂಪಾಗಿದೆ ನೆಕ್ಸ್ಟ್ ಕ್ವೆಶನ್ ಕುಲಾಲ ಚಕ್ರ ಎಂಬ ಪದದ ಅರ್ಥವೇನು ಸರಿಯಾದ ಉತ್ತರ ಆಪ್ಷನ್ ಒಂದು ಮಡಕೆ ಮಾಡಲು ಕುಂಬಾರನು ಬಳಸುವ ಸಾಧನವನ್ನು ಕುಲಾಲ ಚಕ್ರ ಎಂದು ಕರೆಯುತ್ತಾರೆ ನೆಕ್ಸ್ಟ್ ಕ್ವೆಶನ್ ನೋಡಿ ಹೊಂದಿಸಿ ಬರೆಯಿರಿ ಜೋಗದ ಸಿರಿ ಬೆಳಕಿನಲ್ಲಿ ಮೂಡಲ ಮನೆಯ ಮುತ್ತಿನ ನೀರಿನ ಆನಂದಮಯ ಈ ಜಗ ಹೃದಯ ಹಚ್ಚೇವು ಕನ್ನಡದ ದ್ವೀಪ ಸರಿಯಾದ ಉತ್ತರ ಜೋಗದ ಸಿರಿ ಬೆಳಕಿನಲ್ಲಿ ಇದನ್ನು ಬರೆದವರು ಯಾರು ಕೆ ಎಸ್ ನಿಸಾರ್ ಅಹಮದ್ ಮೂಡಲ ಮನೆಯ ಮುತ್ತಿನ ನೀರಿನ ಇದನ್ನು ಬರೆದವರು ದರಾ ಬೇಂದ್ರೆ ಆನಂದಮಯ ಈ ಜಗ ಹೃದಯ ಬರೆದವರು ಕುವೆಂಪು ಹಚ್ಚೇವು ಕನ್ನಡದ ದ್ವೀಪ ಬರೆದವರು ಡಿ ಎಸ್ ಕರ್ಕಿ ನೆಕ್ಸ್ಟ್ ಕ್ವೆಶನ್ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಕೃಷ್ಣೇಗೌಡನ ಆನೆ ಎಂಬುದು ಯಾವ ಸಾಹಿತ್ಯ ಪ್ರಕಾರಕ್ಕೆ ಸೇರಿದೆ ಕೃಷ್ಣೇಗೌಡನ ಆನೆ ಇದು ಯಾವ ಸಾಹಿತ್ಯ ಪ್ರಕಾರಕ್ಕೆ ಸೇರಿದೆ ಸರಿಯಾದ ಉತ್ತರ ನೀಳ್ಗತೆ ಕೃಷ್ಣೇಗೌಡನ ಆನೆ ಇದು ನೀಳ್ಗತೆಗೆ ಸೇರಿದೆ ನೆಕ್ಸ್ಟು ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಉದ್ದಂಡ ಷಟ್ಪದಿ ಉದ್ದಂಡ ಷಟ್ಪದಿ ಇದನ್ನು ಬಳಸಿ ರಚನೆಯಾದ ಕೃತಿ ಯಾವುದು ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಉದ್ದಂಡ ಷಟ್ಪದಿ ಇದನ್ನು ಬಳಸಿ ರಚನೆಯಾದ ಕೃತಿ ವೀರೇಶ ಚರಿತೆ ವೀರೇಶ ಚರಿತೆ ಇದು ಮೊಟ್ಟ ಮೊದಲ ಬಾರಿಗೆ ಕನ್ನಡದಲ್ಲಿ ಉದ್ದಂಡ ಷಟ್ಪದಿಯನ್ನು ಬಳಸಿ ರಚನೆಯಾದ ಕೃತಿ ಇದನ್ನು ರಚಿಸಿದವರು ಯಾರು ಅಂದರೆ ಕವಿ ರಾಘವಾಂಕ ನೆಕ್ಸ್ಟ್ ಕ್ವೆಶನ್ ನೋಡಿ ಆರನೇದು ಈ ಕೆಳಗಿನ ಪದಗಳನ್ನು ಅರ್ಥದೊಂದಿಗೆ ಹೊಂದಿಸಿ ಬರೆಯಿರಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೂರು ಅಂದರೆ ಆಸ್ತೆ ಆಸ್ತಿ ಅಂದ್ರೇನು ಶ್ರದ್ಧೆ ಉತ್ಕರ್ಷ ಉತ್ಕರ್ಷ ಅಂದ್ರೇನು ಏಳಿಗೆ ಅಗ್ರಣಿ ಅಗ್ರಣಿ ಅಂದ್ರೇನು ಮುಂದಾಳು ಇಶುದಿ ಇಶುದಿ ಅಂದರೆ ಬತ್ತಳಿಕೆ ಹಾಗಾಗಿ ಆಪ್ಷನ್ ತ್ರೀ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ನೋಡಿ ಇದು ಕೂಡ ಪದಗಳ ಅರ್ಥದೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಉಡುಗಿಸು ಕಸಾಯಿ ಕಳಬ ಕಪೋತ ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ನೋಡಿ ಉಡುಗಿಸು ಉಡುಗಿಸು ಅಂದ್ರೇನು ತಗ್ಗಿಸು ಅಂತ ಕಸಾಯಿ ಕಸಾಯಿ ಅಂದರೆ ಕಟುಕ ಅಂತ ಕಳಬ ಕಳಬ ಅಂದರೆ ಆನೆಯ ಮರಿ ಅಂತ ಕಪೋತ ಕಪೋತ ಅಂದರೆ ಪಾರಿವಾಳ ಅಂತ ಸೊ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನು ವಿರುದ್ಧ ಪದ ಅಲ್ಲವಾಗಿರುವುದನ್ನು ಗುರುತಿಸಿ ಈ ಕೆಳಗಿನ ಯಾವುದು ವಿರುದ್ಧ ಪದ ಅಲ್ಲ ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ ಡಿ ಸಂಧ್ಯಾ ಸಂಜೆ ವಿರುದ್ಧ ಪದ ಅಲ್ಲ ಏಕೆಂದರೆ ಸಂಧ್ಯಾ ಅಂದರೂ ಕೂಡ ಮುಸ್ಸಂಜೆ ಮುಸ್ಸಂಜೆ ಅಂದರೆ ಸಂಜೆ ಅಂತಲೇ ಅರ್ಥ ಕೊಡುತ್ತೆ ಸಂಧ್ಯಾ ಅಂದ್ರೇನು ಮುಸ್ಸಂಜೆ ಸಂಜೆ ಅಂದರೂ ಮುಸ್ಸಂಜೆ ಇದು ಸಮಾನಾರ್ಥಕ ಪದ ಆಗುತ್ತೆ ವಿರುದ್ಧ ಪದ ಆಗಲ್ಲ ಹಾಗಾಗಿ ಆಪ್ಷನ್ ಡಿ ತಪ್ಪಾಗಿದೆ ಇನ್ನು ನೋಡಿ ಕ್ಷಯ ಇದರ ಅಪೋಸಿಟ್ ವರ್ಡು ವೃದ್ಧಿ ವ್ಯಷ್ಟಿ ಇದರ ಅಪೋಸಿಟ್ ವರ್ಡು ಸಮಷ್ಟಿ ಶಾಖ ಇದರ ಅಪೋಸಿಟ್ ವರ್ಡು ಶೀತ ನೆಕ್ಸ್ಟ್ ಕ್ವೆಶನ್ ನೋಡಿ ಈ ಕೆಳಗಿನ ತತ್ಸಮ ತದ್ಭಾವಗಳನ್ನು ಹೊಂದಿಸಿ ಬರೆಯಿರಿ ಒಂದು ಕಡೆ ತತ್ಸಮ ರೂಪಗಳನ್ನು ಕೊಟ್ಟಿದ್ದಾರೆ ಇನ್ನೊಂದು ಕಡೆ ತದ್ಭಾವ ರೂಪಗಳನ್ನು ಕೊಟ್ಟಿದ್ದಾರೆ ಅವನ್ನು ಹೊಂದಿಸಿ ಬರೆಯಿರಿ ಅಂತ ಸರಿಯಾದ ಉತ್ತರ ನೋಡಿ ಆಪ್ಷನ್ ಎರಡು ನೋಡಿ ಕಾವ್ಯ ಕಾವ್ಯ ಇದರ ತದ್ಭವ ರೂಪ ಕಬ್ಬ ಗೋಷ್ಠಿ ಗೋಷ್ಠಿ ಇದರ ತದ್ಭವ ರೂಪ ಗೊಟ್ಟಿ ಛತ್ರಿಕಾ ಛತ್ರಿಕಾ ಇದರ ತದ್ಭವ ರೂಪ ಸತ್ತಿಕಾ ತಟ ತಟ ಇದರ ತದ್ಭವ ರೂಪ ದಡ ಸೊ ಆಪ್ಷನ್ ಎರಡು ಸರಿಯಾದ ಉತ್ತರ ಕಾವ್ಯ ಕಬ್ಬ ಗೋಷ್ಠಿ ಗೊಟ್ಟೆ ಛತ್ರಿಕಾ ಸತ್ತಿಗೆ ತಟ ದಡ ನೋಡಿ ತತ್ಸಮ ತದ್ಭಾವ ನೋಡೋಣಲ್ಲಿ ಸಂಸ್ಕೃತ ಭಾಷೆಯಿಂದ ಬಂದು ಮೂಲ ರೂಪದಲ್ಲಿರುವ ಶಬ್ದಗಳನ್ನು ತತ್ಸಮಗಳೆಂದು ನೋಡಿ ಸಂಸ್ಕೃತ ಭಾಷೆಯಿಂದ ಬಂದು ಮೂಲ ರೂಪದಲ್ಲಿ ಇರುವ ಶಬ್ದಗಳನ್ನು ತತ್ಸಮಗಳೆಂದು ಕರೆಯುತ್ತೇವೆ ರೂಪ ವ್ಯತ್ಯಾಸಗೊಂಡಿರುವ ಶಬ್ದಗಳನ್ನು ತದ್ಭವಗಳು ಅಂತ ಕರಿತೀವಿ ಇವೆರಡೂ ಕೂಡ ಸಂಸ್ಕೃತ ಭಾಷೆಯಿಂದ ಬಂದ ಪದಗಳು ತತ್ಸಮ ತದ್ಭಾವಗಳು ಅಂತ ಯಾವ ಕರಿತೀವಿ ಸಂಸ್ಕೃತ ಭಾಷೆಯಿಂದ ಬಂದ ಪದಗಳನ್ನು ತತ್ಸಮ ತದ್ಭವಗಳು ಅಂತ ಕರಿತೀವಿ ಅದರಲ್ಲಿ ತತ್ಸಮ ಯಾವುದು ಅಂತಂದರೆ ಸಂಸ್ಕೃತ ಭಾಷೆಯಲ್ಲಿರುವಂತೆಯೇ ಯಾವ ಬದಲಾವಣೆಯನ್ನೂ ಹೊಂದದೆ ಕನ್ನಡ ಭಾಷೆಯಲ್ಲಿ ಬಳಸುತ್ತಿರುವ ಶಬ್ದಗಳನ್ನು ತತ್ಸಮಗಳು ಎನ್ನುತ್ತಾರೆ ಅದೇ ರೀತಿ ಸಂಸ್ಕೃತ ಭಾಷೆಯ ಪದಗಳು ಕನ್ನಡದಲ್ಲಿ ಬಳಕೆಯಾಗುವ ಅಲ್ಪ ಸ್ವಲ್ಪ ಅಥವಾ ಪೂರ್ಣ ವ್ಯತ್ಯಾಸ ಹೊಂದಿರುವ ಶಬ್ದಗಳನ್ನು ತದ್ಭವಗಳೆನ್ನುತ್ತಾರೆ ಸಂಸ್ಕೃತದಲ್ಲಿ ಹೇಗೆ ಇದೆಯೋ ಅದೇ ರೀತಿ ಕನ್ನಡದಲ್ಲಿ ಬಳಸೋದನ್ನ ತತ್ಸಮ ಅಂತ ಕರಿತೀವಿ ಸಂಸ್ಕೃತದಲ್ಲಿ ಇರ್ತಕ್ಕಂಥ ಪದಗಳನ್ನು ಪೂರ್ಣ ರೀತಿಯಲ್ಲಿ ಅಥವಾ ಅರ್ಧ ಬರ್ಧ ವ್ಯತ್ಯಾಸ ಮಾಡಿ ಕನ್ನಡದಲ್ಲಿ ಬಳಸಿದರೆ ಅದನ್ನ ತದ್ಭವಗಳು ಅಂತ ಕರಿತೀವಿ ನೋಡಿ ನೆಕ್ಸ್ಟ್ ಪ್ರಶ್ನೆ ಮನೆಯ ತನಕ ಮನೆಯ ತನಕ ಎನ್ನುವುದು ಮನೆಯ ತನಕ ಎನ್ನುವುದು ಇದು ಸಾಮಾನ್ಯ ವ್ಯಯ ಸಾಮಾನ್ಯಾವ್ಯಯ ಮನೆಯ ತನಕ ಎಂಬುದು ಸಾಮಾನ್ಯಾವ್ಯಯ ನೋಡಿ ಅವ್ಯಯಗಳ ಬಗ್ಗೆ ನೋಡೋಣ ಸಾಮಾನ್ಯವ್ಯಯ ನೋಡಿ ನಾಮಪದ ಕ್ರಿಯಾಪದಗಳಂತೆ ನಾಮಪದಗಳು ಮತ್ತು ಕ್ರಿಯಾಪದಗಳು ಹೇಗೆ ಲಿಂಗ ವಚನ ವಿಭಕ್ತಿಗಳಿಂದ ರೂಪಭೇದವನ್ನು ಹೊಂದದೆ ಏಕರೂಪವಾಗಿರುವ ಶಬ್ದಗಳನ್ನು ಅವ್ಯಯಗಳು ಎನ್ನುತ್ತಾರೆ ನಿಮಗೆ ಗೊತ್ತಿದೆ ನಾಮಪದಗಳು ಯಾವುದೇ ಲಿಂಗ ವಚನ ವಿಭಕ್ತಿಗಳಿಂದ ರೂಪಭೇದವನ್ನು ಹೊಂದೋದಿಲ್ಲ ಕ್ರಿಯಾಪದಗಳು ಅಷ್ಟೇ ಲಿಂಗ ವಚನ ವಿಭಕ್ತಿಗಳಿಂದ ರೂಪಭೇದವನ್ನು ಹೊಂದುವುದಿಲ್ಲ ಈ ರೀತಿ ನಾಮಪದ ಮತ್ತು ಕ್ರಿಯಾಪದಗಳ ರೀತಿ ಲಿಂಗ ವಚನ ವಿಭಕ್ತಿಗಳಿಂದ ರೂಪಭೇದವನ್ನು ಹೊಂದದೆ ಏಕರೂಪವಾಗಿರುವ ಶಬ್ದಗಳನ್ನು ಅವ್ಯಯಗಳು ಅಂತ ಕರಿತೀವಿ ನಮಗೆ ಇಲ್ಲಿ ಕ್ವೆಶನ್ ಕೇಳಿರೋದು ಸಾಮಾನ್ಯ ವ್ಯಯ ಅಂತ ಯಾವುದು ಮನೆಯ ತನಕ ಎಂಬುದು ಸಾಮಾನ್ಯ ಮನೆಯ ತನಕ ಎನ್ನುವುದು ಸಾಮಾನ್ಯ ವ್ಯಯ ಈ ಸಾಮಾನ್ಯ ಸಾಮಾನ್ಯ ಅವ್ಯಯ ಅಂದರೆ ಕ್ರಿಯೆಯ ಕಾಲ ಸ್ಥಾನ ರೀತಿ ಮೊದಲಾದುವನ್ನು ತಿಳಿಸುವ ಶಬ್ದಗಳನ್ನು ಸಾಮಾನ್ಯ ವ್ಯಯ ಅಂದರೆ ಅಲ್ಲಿ ಕಾಲ ಇರಬೇಕು ಅಥವಾ ಸ್ಥಾನ ಇರಬೇಕು ಅಥವಾ ರೀತಿ ಇರಬೇಕು ನೋಡಿ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಅವನು ಆಮೇಲೆ ಬರುವನು ಆಮೇಲೆ ಅಂದರೆ ಏನು ಟೈಮ್ ಸೂಚಿಸುತ್ತೆ ಕಾಲವನ್ನು ಸೂಚಿಸುತ್ತೆ ಆಮೇಲೆ ಅನ್ನುವ ಪದ ಕಾಲವನ್ನು ಸೂಚಿಸುತ್ತೆ ಹಾಗಾಗಿ ಇದು ಸಾಮಾನ್ಯವ್ಯಯ ನೋಡಿ ಅದು ಅತ್ತ ಹೋಯಿತು ಇಲ್ಲಿ ಆ ಕಡೆ ಅತ್ತ ಆ ಕಡೆ ಅಂತ ಅತ್ತ ಹೋಯಿತು ಅದು ಸ್ಥಾನ ಸ್ಥಳವನ್ನು ಸೂಚಿಸುತ್ತೆ ಸ್ಥಾನವನ್ನು ಸೂಚಿಸುತ್ತೆ ಹಾಗಾಗಿ ಇದು ಸಾಮಾನ್ಯಾವ್ಯಯ ನೋಡಿ ಅವಳು ಚೆನ್ನಾಗಿ ಹಾಡುತ್ತಾಳೆ ಅವಳು ಚೆನ್ನಾಗಿ ಹಾಡುತ್ತಾಳೆ ಚೆನ್ನಾಗಿ ಹೇಗೆ ಆಡಿದ್ಲು ಚೆನ್ನಾಗಿ ಹಾಡಿದಳು ಏನಿದೆ ಯಾವ ರೀತಿ ಆಡಿದ್ಲು ಅಂತ ಚೆನ್ನಾಗಿ ಆಡಿದ್ಲೋ ಕಳಪೆಯಾಗಿ ಆಡಿದ್ಲೋ ಅಂತ ಯಾವ ರೀತಿ ಅಂತ ರೀತಿಯನ್ನು ತೋರಿಸುತ್ತೆ ಹಾಗಾಗಿ ಇದು ಸಾಮಾನ್ಯಾವ್ಯಯ ನೆಕ್ಸ್ಟ್ ಕ್ವೆಶನ್ ನೋಡಿ ಇದು ಕೃದಂತ ಭಾವನಾಮಕ್ಕೆ ಉದಾಹರಣೆ ಸರಿಯಾದ ಉತ್ತರ ಆಪ್ಷನ್ ಮೂರು ನೋಟ ನೋಟ ಎಂಬುದು ಕೃದಂತ ಭಾವನಾಮ ನೋಡಿ ಇಲ್ಲಿ ಕೃದಂತ ಭಾವನಾಮ ನೋಟಕ್ಕೆ ಕೃದಂತ ಭಾವನಾಮ ಅಂತ ಕರಿತೀವಿ ನೋಡಿ ಅವನ ನೋಟ ಸೊಗಸಾಗಿತ್ತು ನೋಡುವ ರೀತಿಯೇ ನೋಟ ನೋಡುವ ರೀತಿಗೆ ನಾವು ನೋಟ ಅಂತ ಕರಿತೀವಿ ನೋಟ ಅನ್ನೋ ವರ್ಡ್ ಯೂಸ್ ಮಾಡೀವಿ ನೋಡುವ ರೀತಿಗೆ ನೋಟ ಅನ್ನುವ ವರ್ಡನ್ನು ಯೂಸ್ ಮಾಡೀವಿ ಈ ನೋಟ ಅನ್ನುವ ಪದ ನೋಡುವ ರೀತಿ ನೋಡು ಪ್ಲಸ್ ಟ ನೋಡು ಪ್ಲಸ್ ಟ ನೋಟ ನೋಡುವ ರೀತಿಯೇ ನೋಟ ಅವನ ನೋಟ ಸೊಗಸಾಗಿತ್ತು ಇದು ಕ್ರಿಯೆಯ ಭಾವವನ್ನು ಸೂಚಿಸುತ್ತೆ ಅಂದರೆ ಅವನು ಹೇಗೆ ನೋಡಿದ ಅವನು ನೋಟ ಇದು ಕ್ರಿಯೆಯ ಭಾವವನ್ನು ತಿಳಿಸುತ್ತದೆ ಹೀಗಾಗಿ ಇದು ಕೃದಂತ ಭಾವನಾಮ ನೋಡಿ ಧಾತುಗಳ ಮೇಲೆ ಭಾವಾರ್ಥದಲ್ಲಿ ಕೃತ್ ಪ್ರತ್ಯಯಗಳು ಸೇರಿ ಕೃದಂತ ಭಾವನಾಮಗಳಾಗುತ್ತವೆ ಭಾವಾರ್ಥದಲ್ಲಿ ಕೃತ್ ಪ್ರತ್ಯಯಗಳು ಸೇರಬೇಕು ಆಗ ಮಾತ್ರ ಅದು ಕೃದಂತ ಭಾವನಾಮ ಆಗುತ್ತದೆ ನೋಡಿ ಹನ್ನೆರಡನೇ ಪ್ರಶ್ನೆ ಈ ಮುಂದಿನ ವಾಕ್ಯವನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅರ್ಥಪೂರ್ಣ ವಾಕ್ಯ ರಚನೆ ಮಾಡಿರಿ ನೂರು ಯುವಕರನ್ನು ಕೊಡಿ ನನಗೆ ಬಿಸಿ ರಕ್ತದ ಸ್ವಾತಂತ್ರ್ಯವನ್ನು ತಂದು ಕೊಡುತ್ತೇನೆ ನಾನು ನಿಮಗೆ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಪರ್ಸನ್ಸ್ ಇದನ್ನ ಆನ್ಸರ್ ಮಾಡ್ಬೋದು ಈಸಿ ಇದೆ ನೋಡಿ ಇದಕ್ಕೆ ಸರಿಯಾದ ಉತ್ತರ ನನಗೆ ಬಿಸಿ ರಕ್ತದ ನೂರು ಯುವಕರನ್ನು ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ತಂದುಕೊಡುತ್ತೇನೆ ಆಪ್ಷನ್ ಎರಡು ಸರಿಯಾದ ಉತ್ತರ ನೋಡಿ ನನಗೆ ಬಿಸಿ ರಕ್ತದ ನೂರು ಯುವಕರನ್ನು ತಂದುಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ತಂದುಕೊಡುತ್ತೇನೆ ನೆಕ್ಸ್ಟ್ ಕ್ವೆಶನ್ ಪಾಲಿಗೆ ಬಂದದ್ದು ಪಂಚಾಮೃತ ಈ ವಾಕ್ಯ ಸೂಚಿಸುವ ಭಾವವನ್ನು ಗುರುತಿಸಿ ನಾರ್ಮಲ್ಲಾಗಿ ಪಾಲಿಗೆಪನದ್ದು ಪಂಚಾಮೃತ ಅಂತ ನಾವು ಹೇಳ್ತಿರ್ತೀವಿ ಯಾವುದು ಕೇಳ್ತೀವಿ ಅಂತಂದರೆ ನಮಗೆ ಎಷ್ಟಿರ್ತದೋ ಅಷ್ಟರಲ್ಲಿ ಸಂತೃಪ್ತರಾಗಬೇಕು ಅಂತ ಎಷ್ಟು ಸಿಗುತ್ತೋ ಅಷ್ಟರಲ್ಲಿ ಸಂತೃಪ್ತರಾಗಬೇಕು ಅಂದರೆ ದೊರೆತದ್ದರಲ್ಲಿಯೇ ಸಂತೃಪ್ತರಾಗಬೇಕು ಅಂತ ಆಪ್ಷನ್ ಮೂರು ಸರಿಯಾದ ಉತ್ತರ ನೋಡಿ ಹದಿನಾಲ್ಕನೇ ಪ್ರಶ್ನೆ ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದಿರುವ ಪದದ ಮುಂದೆ ಯಾವ ಲೇಖನ ಚಿಹ್ನೆಗಳನ್ನು ಬಳಸಬೇಕಾಗಿದೆ ನೋಡಿ ಮಾತನಾಡಿದ್ದೀರಿ ಮತ್ತು ಮಾಡಿದ್ದೀರಿ ಇಲ್ಲಿ ಯಾವ ಲೇಖನ ಚಿಹ್ನೆಗಳನ್ನು ಬಳಸಬೇಕು ಸರಿಯಾದ ಉತ್ತರ ನೋಡಿ ಅರ್ಧ ವಿರಾಮ ಚಿಹ್ನೆ ಮತ್ತು ಪೂರ್ಣ ವಿರಾಮ ಚಿಹ್ನೆ ತಾವು ಕಡಿಮೆ ಮಾತನಾಡಿದ್ದೀರಿ ಇಲ್ಲಿ ಅರ್ಧ ವಿರಾಮ ಚಿಹ್ನೆ ಹೆಚ್ಚು ಕೆಲಸ ಮಾಡಿದ್ದೀರಿ ಇಲ್ಲಿ ವಾಕ್ಯ ಮುಕ್ತಾಯ ಆಗಿದೆ ಪೂರ್ಣ ವಿರಾಮ ಚಿಹ್ನೆ ನೋಡಿ ವಾಕ್ ವಾಕ್ಯ ಇನ್ನೂ ಪೂರ್ಣ ಆಗಿಲ್ಲ ಇಲ್ಲಿಗೆ ಹಾಗಾಗಿ ನಾವು ಅಲ್ಲಿ ಅರ್ಧ ವಿರಾಮ ಚಿಹ್ನೆಯನ್ನು ಬಳಸಬೇಕು ವಾಕ್ಯ ಕಂಪ್ಲೀಟ್ ಆಗಿದೆ ಇಲ್ಲಿ ಪೂರ್ಣ ವಿರಾಮ ಚಿಹ್ನೆಯನ್ನು ಬಳಸಬೇಕು ಇಲ್ಲಿ ಕಾಮ ಬಳಸ್ಬೋದಲ್ಲ ಯಾಕೆ ನಾವು ಇಲ್ಲಿ ಅರ್ಧ ವಿರಾಮ ಚಿಹ್ನೆಯನ್ನು ಬಳಸ್ತೀವಿ ಅಲ್ವಾ ಅದಕ್ಕೆ ಆನ್ಸರ್ ಹೇಳ್ತೀವಿ ನೆಕ್ಸ್ಟು ನೋಡಿ ನೋಡಿ ಇಲ್ಲಿ ಪೂರ್ಣ ವಿರಾಮ ಚಿಹ್ನೆ ಒಂದು ವಾಕ್ಯವು ಪೂರ್ಣವಾದಾಗ ಈ ಚಿಹ್ನೆಯನ್ನು ಬಳಸಬೇಕು ಮುದ್ರಣದಲ್ಲಿ ಪೂರ್ಣ ವಿರಾಮದ ನಂತರ ಮುಂದಿನ ವಾಕ್ಯ ಅಥವಾ ಪದವನ್ನು ಎರಡು ಅಕ್ಷರಗಳ ಅಂತರವನ್ನು ಬಿಟ್ಟು ಪ್ರಾರಂಭಿಸಬೇಕು ಅದೇ ಅಲ್ಪವಿರಾಮ ಚಿಹ್ನೆ ಇದನ್ನು ಅರ್ಥ ಸ್ಪಷ್ಟತೆಯನ್ನು ಸೂಚಿಸಲು ಬಳಸಲಾಗುತ್ತದೆ ಅಲ್ಪವಿರಾಮ ಚಿಹ್ನೆಯಂತೆಯೇ ಬಳಸಲಾಗುತ್ತದೆ ಆದರೆ ಕೆಲವು ವಿಶಿಷ್ಟ ಸಂದರ್ಭಗಳಲ್ಲಿ ಮಾತ್ರ ಇದರ ಬಳಕೆಯಾಗುತ್ತದೆ ಅರ್ಧ ವಿರಾಮ ಚಿಹ್ನೆಯ ನಂತರ ಮುಂದಿನ ಪದ ಅಥವಾ ವಾಕ್ಯಾಂಶವನ್ನು ಒಂದು ಅಕ್ಷರ ಅಂತರವನ್ನು ಬಿಟ್ಟು ಬರೆಯಬೇಕು ನೋಡಿಲ್ಲಿ ಸಂಯುಕ್ತ ವಾಕ್ಯದಲ್ಲಿ ಎರಡು ವಾಕ್ಯ ಭಾಗಗಳ ನಡುವೆ ಸಂಯುಕ್ತ ವಾಕ್ಯದಲ್ಲಿ ಎರಡು ವಾಕ್ಯ ಭಾಗಗಳ ನಡುವೆ ಅಥವಾ ಮತ್ತು ಹಾಗೂ ಹೀಗೆ ಮುಂತಾದ ಸಂಬಂಧ ಸೂಚಕಾವ್ಯಗಳನ್ನು ಬಳಸದೇ ಇದ್ದಾಗ ಎರಡು ವಾಕ್ಯವನ್ನು ಕೂಡಿಸಲು ನಾವೇನು ಅಥವಾ ಅಂತ ಬಳಸ್ತೀವಿ ಮತ್ತು ಅಂತ ಬಳಸ್ತೀವಿ ಹಾಗೂ ಅಂತ ಬಳಸ್ತೀವಿ ಇಂಥ ಇಂಥ ಪದಗಳನ್ನು ನಾವು ಬಳಸದೇ ಇದ್ದಾಗ ಅವುಗಳ ನಡುವಿನ ಸಂಬಂಧವನ್ನು ಸೂಚಿಸಲು ಅರ್ಧ ವಿರಾಮ ಚಿಹ್ನೆಯನ್ನು ಬಳಸುವುದು ಸೂಕ್ತ ಈಗ ಗೊತ್ತಾಯಿತು ಅನಿಸುತ್ತೆ ನಮಗೆಲ್ಲ ಓಕೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ ನೆಕ್ಸ್ಟ್ ಪ್ರಶ್ನೆ ನೋಡಿ ಇದು ಕನ್ನಡ ವರ್ಡ್ ಇದು ಅಡಿಗೆರೆ ಎಳೆದ ಕನ್ನಡ ಅಂಕಿಗಳನ್ನು ಇಂಗ್ಲಿಷ್ ಅಂಕಿಗಳಲ್ಲಿ ಬರೆಯಿರಿ ಸರಿಯಾದ ಉತ್ತರ ಆಪ್ಷನ್ ಎರಡು ಐದು ಒಂಬತ್ತು ಎಂಟು ಆರು ಏಳು ನೆಕ್ಸ್ಟ್ ಕ್ವಶನ್ ನೋಡಿ ತ ಥ ಧ ನ ಈ ಅಕ್ಷರಗಳ ಸಾಲಿಗೆ ಹೊಂದಿಕೆಯಾಗುವ ಅಕ್ಷರ ಅಥವಾ ಅಕ್ಷರಗಳನ್ನು ಗುರುತಿಸಿರಿ ತ ಧ ಧ ನ ನೋಡಿ ತ ತ ದ ನ ನೀವು ವಾಕ್ಯವನ್ನು ಪ್ರನೌನ್ಸ್ ಮಾಡಿದಾಗ ಅಕ್ಷರಗಳನ್ನು ಪ್ರನೌನ್ಸ್ ಮಾಡಿದಾಗ ಗೊತ್ತಾಗುತ್ತೆ ನಿಮಗೆ ಅವು ಅಲ್ಲು ನಿಮ್ಮ ದಂತ ಅಲ್ಲುಗಳಿಗೆ ಟಚ್ ಆಗ್ತದೆ ಥ ನ ಈ ಅಕ್ಷರಗಳ ಸಾಲಿಗೆ ಹೊಂದಿಕೆಯಾಗುವ ಅಕ್ಷರಗಳು ಯಾವ್ಯಾವು ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಮೂರು ಬಿ ಮತ್ತು ಡಿ ಅಂದರೆ ಲ ಮತ್ತು ಸ ಅಂತ ನೋಡಿ ಇವೆಲ್ಲವೂ ಕೂಡ ಥ ಥ ಧ ಲ ಸ ಇವೆಲ್ಲವನ್ನು ನಾವು ವರ್ಣಗಳು ಅಂತ ಕರಿತೀವಿ ಥ ನ ಲ ಸ ಇವೆಲ್ಲ ವರ್ಣಗಳು ದಂತ್ಯ ಅಂದರೆ ಅಲ್ಲುಗಳ ಸಹಾಯದಿಂದ ಹುಟ್ಟುವ ವರ್ಣಗಳಿಗೆ ನಾವು ವರ್ಣಗಳು ಅಂತ ಕರಿತೀವಿ ದಂತ್ಯವರ್ಣಗಳು ಎಷ್ಟಿದಾವೆ ಇಷ್ಟೇ ಇರೋದು ತತ್ತ ದದ್ದನ್ನ ಲ ಸ ಇಷ್ಟು ಇವೆಲ್ಲವೂ ಕೂಡ ದಂತ್ಯವರ್ಣಗಳು ಹಾಗಾಗಿ ಬಿ ಮತ್ತು ಡಿ ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಶ್ನೆ ನೋಡಿ ಹದಿನೇಳನೇ ಪ್ರಶ್ನೆ ಈ ಮುಂದಿನ ವಾಕ್ಯದಲ್ಲಿ ಸರಿಯಾದ ಲೇಖನ ಚಿಹ್ನೆಯನ್ನು ಬಳಕೆ ಮಾಡಿರುವಂತಹ ಒಂದು ವಾಕ್ಯವನ್ನು ಗುರುತಿಸಿರಿ ಇದಕ್ಕೆ ಸರಿಯಾದ ಉತ್ತರ ನೋಡೋಣ ಸರಿಯಾದ ಉತ್ತರ ಆಪ್ಷನ್ ಎರಡು ಸಂದರ್ಶನದಲ್ಲಿ ಅಧಿಕಾರಿಗಳು ನಿನಗೆ ಓದು ಬರೆಯುವುದಲ್ಲದೆ ಬೇರೆ ಯಾವ ಹಾಬಿ ಇದೆ ಎಂದಾಗ ಸೈಕಲ್ ಸವಾರಿ ಎಂದವಳು ಅಲ್ಲಿದ್ದ ಸೈಕಲನ್ನು ಏರಿ ಒಂದು ಸುತ್ತು ಬಂದಳು ನೋಡಿ ಇಲ್ಲಿ ಸಂದರ್ಶನದಲ್ಲಿ ಅಧಿಕಾರಿಗಳು ನಿನಗೆ ಓದು ಬರೆಯುವುದಲ್ಲದೆ ಬೇರೆ ಯಾವ ಹಾಬಿ ಇದೆ ಯಾವ ಹಾಬಿ ಇದೆ ನಿನಗೆ ಅಂತ ಕ್ವಶನ್ ಕೇಳಿದರು ಹಾಗಾಗಿ ಇಲ್ಲಿ ಕ್ವಶನ್ ಮಾರ್ಕ್ ನೆಕ್ಸ್ಟ್ ಎಂದಾಗ ಸೈಕಲ್ ಸವಾರಿ ಸೈಕಲ್ ಸವಾರಿ ಎಂದವಳು ನೋಡಿ ಸೈಕಲ್ ಸವಾರಿ ಇಲ್ಲಿ ಏನಿದೆ ಒಂಟಿ ಉದ್ಧರಣ ಅಂತ ಕರಿತೀವಿ ಇದನ್ನ ವಾಕ್ಯ ವೇಷ್ಟನ ಚಿಹ್ನೆ ಒಂಟಿ ಉದ್ಧರಣ ಚಿಹ್ನೆ ಹಾಕಿದ್ದಾರೆ ಯಾಕೆ ಅಂತಂದರೆ ನೋಡಿ ಇಲ್ಲಿ ವಾಕ್ಯದಲ್ಲಿ ಯಾವುದಾದರೂ ಅಕ್ಷರ ಪ್ರತ್ಯಯ ಪದ ಅಥವಾ ಪದಪುಂಜವನ್ನು ವಿಶೇಷವಾಗಿ ಸೂಚಿಸಬೇಕಾದಾಗ ವಿಶೇಷವಾಗಿ ಸೂಚಿಸಬೇಕಾದಾಗ ನಾವು ಒಂಟಿ ಉದ್ಧರಣ ಚಿಹ್ನೆಯನ್ನು ಬಳಸ್ತೀವಿ ನೋಡಿ ಇಲ್ಲಿ ಸೈಕಲ್ ಸವಾರಿ ಸೈಕಲ್ ಸವಾರಿ ಅಂತ ಹೇಳ್ತಾಳೆ ವಿಶೇಷವಾಗಿ ಸೈಕಲ್ ಸವಾರಿ ಅಂತ ಹೇಳ್ತಾಳೆ ಹಾಗಾಗಿ ಅದು ವಿಶೇಷವಾಗಿರೋ ಕಾರಣ ಅದನ್ನು ಒಂಟಿ ಉದ್ದಾರಣ ಚಿಹ್ನೆಯೊಳಗೆ ಅದನ್ನು ಅಳವಡಿಸಿದೀವಿ ಎಂದವಳು ಅಲ್ಲಿದ್ದ ಸೈಕಲನ್ನು ಏರಿ ಒಂದು ಸುತ್ತು ಬಂದಳು ವಾಕ್ಯ ಮುಗಿತು ಪುಲ್ಷ್ಟ ಪೂರ್ಣ ವಿರಾಮ ಚಿಹ್ನೆ ಇಟ್ವಿ ಇಷ್ಟೇ ನೆಕ್ಸ್ಟು ಇನ್ನು ಬೇರೆ ಚಿಹ್ನೆಗಳ ಬಗ್ಗೆ ಸ್ವಲ್ಪ ನೋಡೋಣ ನೋಡಿ ಇಲ್ಲಿ ಅಲ್ಪ ವಿರಾಮ ಅಲ್ಪ ವಿರಾಮ ಯಾವ ಟೈಮಲ್ಲಿ ಇರ್ತೀವಿ ನೋಡಿ ದೀರ್ಘ ವಾಕ್ಯಗಳಲ್ಲಿ ಅರ್ಥಪೂರ್ಣ ವಾಕ್ಯಗಳ ನಂತರ ಅಲ್ಪ ವಿರಾಮ ಚಿಹ್ನೆಯನ್ನು ಬಳಸಬೇಕು ಒಂದು ದೊಡ್ಡ ವಾಕ್ಯ ಇರುತ್ತೆ ಅದನ್ನು ಕಟ್ 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 ಮಾಡಬೇಕಾಗುತ್ತೆ ಅಂತಹ ಒಂದು ಅರ್ಥಪೂರ್ಣ ವಾಕ್ಯ ಆದ ತಕ್ಷಣ ಅಲ್ಲಿ ನಾವು ಅಲ್ಪ ವಿರಾಮ ಚಿಹ್ನೆಯನ್ನು ಬಳಸಬೇಕಾಯ್ತು ನೋಡಿ ಒಂಟಿ ಹೇಳಿದೆ ಒಂಟಿ ಉದಾಹರಣ ವಾಕ್ಯದಲ್ಲಿ ಯಾವುದಾದರೂ ಅಕ್ಷರ ಪ್ರತ್ಯಯ ಪದ ಅಥವಾ ಪದಪುಂಜವನ್ನು ವಿಶೇಷವಾಗಿ ಸೂಚಿಸಬೇಕಾದಾಗ ಒಂಟಿ ಉದಾಹರಣಾ ಚಿಹ್ನೆಯನ್ನು ಬಳಸ್ತೀವಿ ಆದರೆ ಜೋಡಿ ಉದ್ಧರಣವನ್ನು ನಾವು ಮತ್ತೊಬ್ಬರ ಮಾತುಗಳನ್ನು ನಮ್ಮ ಮಾತುಗಳಲ್ಲಿ ಅಳವಡಿಸುವಾಗ ಎರಡು ರೀತಿಗಳಲ್ಲಿ ಉದ್ಧರಿಸಬಹುದು ಅವರ ಮಾತುಗಳನ್ನೇ ನೇರವಾಗಿ ಬಳಸುವುದು ಮತ್ತು ಅವರ ಮಾತುಗಳನ್ನು ಎಂದು ಎನ್ನುವ ಉದ್ಧರಣ ಪದದೊಂದಿಗೆ ಅಳವಡಿಸಿ ಹೇಳುವುದು ಈ ಸಂದರ್ಭಗಳಲ್ಲಿ ನಾವು ಜೋಡಿ ಉದ್ಧರಣ ಚಿಹ್ನೆಯನ್ನು ಬಳಸ್ತೀವಿ ನೋಡಿ ಅವನು ನನಗೆ ಹೀಗೆ ಹೇಳಿದ ಈ ಥರ ಈ ರೀತಿ ಮಾತಾಡಬೇಕಾದ್ರೆ ನಾವು ಜೋಡಿ ಉದ್ಧರಣವನ್ನು ಬಳಸ್ತೇವೆ ಅಥವಾ ಅವರು ಯಾರೋ ಒಂದು ಹೇಳಿದ್ರು ಅವನು ನನಗೆ ಹೇಳಿದ ನೀನು ಅಲ್ಲಿಗೆ ಹೋಗು ಈ ರೀತಿ ಅಲ್ಲಿ ಅವ್ರು ಏನು ಹೇಳ್ತಾರಲ್ಲ ಆ ಮಾತುಗಳನ್ನು ನಾವು ಜೋಡಿ ಉದ್ದಾರಣ ಚಿಹ್ನೆಯಲ್ಲಿ ನಾವು ಸೂಚಿಸಬೇಕಾಗುತ್ತೆ ಇನ್ನು ಪೂರ್ಣ ವಿರಾಮ ಎಲ್ಲರೂ ಗೊತ್ತೇ ಇದೆ ಒಂದು ವಾಕ್ಯವು ಪೂರ್ಣವಾದಾಗ ಈ ಚಿಹ್ನೆಯನ್ನು ಬಳಸಬೇಕು ನೆಕ್ಸ್ಟ್ ಕ್ವೆಶನ್ ನೋಡಿ ಯೋಚಿಸಿ ಕಷ್ಟಪಟ್ಟು ಎಲ್ಲವೂ ರಚನಾತ್ಮಕವಾಗಿ ದುಡಿದರೆ ಸಾಧ್ಯವಾಗುತ್ತದೆ ಖಂಡಿತ ಈ ವಾಕ್ಯವನ್ನು ಅರ್ಥವತ್ತಾಗಿರುವಂತೆ ಸಂಕೇತಗಳ ಸಹಾಯದಿಂದ ಕ್ರಮಬದ್ಧವಾಗಿ ಜೋಡಿಸಿ ಅಂತ ಹೇಳಿದ್ದಾರೆ ನೋಡಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೂರು ಏನು ರಚನಾತ್ಮಕವಾಗಿ ಯೋಚಿಸಿ ಕಷ್ಟಪಟ್ಟು ದುಡಿದರೆ ಎಲ್ಲವೂ ಖಂಡಿತ ಸಾಧ್ಯವಾಗುತ್ತದೆ ರಚನಾತ್ಮಕವಾಗಿ ಯೋಚಿಸಿ ಕಷ್ಟಪಟ್ಟು ದುಡಿದರೆ ಎಲ್ಲವೂ ಖಂಡಿತ ಸಾಧ್ಯವಾಗುತ್ತದೆ ಆಪ್ಷನ್ ಮೂರು ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಶ್ನೆ ನೋಡಿ ಪದ ಮತ್ತು ಅರ್ಥಗಳನ್ನು ಹೊಂದಿಸಿ ಬರೀರಿ ಅಂತ ಹೇಳಿದ್ದಾರೆ ನೋಡಿ ಹೊಂದಿಸಿ ಬರೆಯದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ನೋಡಿ ವೈ ವಯ್ ವಯ್ ಅಂದ್ರೇನು ಸಾಗಿಸು ವೈ ಒಯ್ಯಲೆ ಅದನ್ನು ತಕ್ಕನ ಹತ್ತಾಗ ಒಯ್ ಅಂತಾರಲ್ಲ ವೈ ಸಾಗಿಸು ಒಕ್ಕಲಿಕ್ಕು ಒಕ್ಕಲಿಕ್ಕು ಅವನನ್ನು ಒಕ್ಕಲಿಕ್ಕು ಕೊಲ್ಲು ಒಸೆ ಪ್ರೀತಿ ಓವು ಸಂರಕ್ಷಿಸು ನೋಡಿ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ವೈ ವೈ ಅಂದರೆ ಸಾಗಿಸು ಒಕ್ಕಲಿಕ್ಕು ಅಂದರೆ ಕೊಲ್ಲು ಒಸೆ ಅಂದರೆ ಪ್ರೀತಿ ಓವು ಅಂದರೆ ಸಂರಕ್ಷಿಸು ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ ಹೊಂದಿಸಿ ಬರೆಯಿರಿ ನೋಡಿ ಇಲ್ಲಿ ಒಂದು ಕಡೆ ಅನ್ವರ್ತನಾಮ ಗುಣವಾಚಕ ಪ್ರಕಾರವಾಚಕ ಕೃದಂತನಾಮಗಳನ್ನು ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಿಸಿದಂಥ ಒಂದು ಪದಗಳನ್ನು ಕೊಟ್ಟಿದ್ದಾರೆ ಅವನ್ನು ಹೊಂದಿಸಿ ಬರೀಬೇಕು ನೋಡಿ ಇಲ್ಲಿ ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ ಮೂರು ನೋಡಿ ವ್ಯಾಪಾರಿ ವ್ಯಾಪಾರಿ ಇದು ಒಂದು ಅನ್ವರ್ತನಾಮ ಅವನು ವ್ಯಾಪಾರ ಮಾಡೋದರಿಂದ ನಾವು ಅವನನ್ನು ವ್ಯಾಪಾರಿ ಅಂತ ಕರಿತೀವಿ ಹಾಗಾಗಿ ಅದು ಅನ್ವರ್ತನಾಮ ಅನ್ವರ್ತನಾಮ ಯಾವುದು ಒಂದಕ್ಕೆ ಮೂರು ವ್ಯಾಪಾರಿ ಗುಣವಾಚಕ ಒಂದು ಹೊಸ ಬಟ್ಟೆ ಇದು ಗುಣವಾಚಕ ಯಾಕೆಂದರೆ ಅದು ಬಟ್ಟೆ ಅದು ಹೊಸದಾಗಿದೆ ಅಂತ ಹೇಳ್ತಿದ್ದೀವಿ ನಾವು ಅದರ ಗುಣವನ್ನು ನಾವು ಹೇಳ್ತಿದ್ದೀವಿ ಹೊಸ ಬಟ್ಟೆ ಹಳೆ ಬಟ್ಟೆ ಕೊಳೆಯಾಗಿರುವ ಬಟ್ಟೆ ಈ ಥರ ಹೇಳ್ತೀವಿ ಅದು ಹೊಸ ಬಟ್ಟೆ ಅದರ ಗುಣವನ್ನು ನಾವಿಲ್ಲಿ ಸೂಚಿಸ್ತಿದ್ದೀವಿ ಹೊಸ ಬಟ್ಟೆ ಹಾಗಾಗಿ ಗುಣವಾಚಕ ಯಾವುದು ಅಂದರೆ ಹೊಸ ಬಟ್ಟೆ ನೆಕ್ಸ್ಟು ಪ್ರಕಾರ ವಾಚಕ ಪ್ರಕಾರ ವಾಚಕ ಅಂಥದ್ದು ಅದು ಆ ರೀತಿ ಇದೆ ಅದು ಈ ರೀತಿ ಇದೆ ಅವನು ಅವಳಂತೆ ಇದ್ದಾನೆ ಅಲ್ವಾ ಅವರ ತರಹ ಇದು ಪ್ರಕಾರ ವಾಚಕ ಕೃದಂತ ಭಾವನಾಮ ಆಲ್ರೆಡಿ ನೋಡಿದ್ವಿ ನೋಟ ನೋಟ ನೋಡುವ ನೋಡು ನೋಡು ಪ್ಲಸ್ ಟ ನೋಟ ನೋಡು ಪ್ಲಸ್ ಟ ನೋಟ ನೋಡುವುದನ್ನು ನಾವು ನೋಟ ಅಂತ ಕರಿತೀವಿ ನೋಟದಲ್ಲಿ ವಿಶೇಷವಿದೆ ನೋಡುವುದನ್ನು ನೋಟ ಹಾಗಾಗಿ ಇದು ಕೃದಂತ ಭಾವನಾಮ ನೋಡಿ ನೆಕ್ಸ್ಟ್ ಪ್ರಶ್ನೆ ಹೊಂದಿಸಿ ಬರೆಯಿರಿ ಒಂದು ಕಡೆ ನಿತ್ಯ ನಪುಂಸಕಲಿಂಗ ವಾಚ್ಯಲಿಂಗ ಸ್ತ್ರೀ ನಪುಂಸಕಲಿಂಗ ಪುನ್ನಪುಂಸಕಲಿಂಗ ಕೊಟ್ಟಿದ್ದಾರೆ ನೋಡಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡು ನಿತ್ಯ ನಪುಂಸಕಲಿಂಗ ಯಾವುದು ದಂಡು ಬಂದಿತು ವಾಚ್ಯಲಿಂಗ ಯಾವುದು ನೀನು ತಾಯಿ ಸ್ತ್ರೀ ನಪುಂಸಕಲಿಂಗ ಯಾವುದು ದೇವತೆ ಒಲಿಯಿತು ಪುನ್ನಪುಂಸಕಲಿಂಗ ಯಾವುದು ಚಂದ್ರೋದಯವಾಯಿತು ಸೊ ಆಪ್ಷನ್ ಎರಡು ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ನು ಈ ಮುಂದಿನ ಏಳಿಕೆಗಳನ್ನು ಗಮನಿಸಿ ಗಳು ಪ್ರತ್ಯಯವು ಪುಲ್ಲಿಂಗ ಸ್ತ್ರೀಲಿಂಗ ಲಿಂಗಗಳಲ್ಲಿ ಕೆಲವು ಕಡೆ ಕಂಡುಬರುತ್ತದೆ ಏಳಿಕೆ ಎರಡು ಅರು ಗಳು ಪ್ರತ್ಯಯಗಳು ಸ್ತ್ರೀಲಿಂಗದ ಬಹುವಚನ ರೂಪದಲ್ಲಿ ಕಂಡುಬರುತ್ತವೆ ಇದಕ್ಕೆ ಸರಿಯಾದ ಉತ್ತರ ಏಳಕ್ಕೆ ಎರಡು ಮಾತ್ರ ತಪ್ಪು ಇದು ತಪ್ಪು ಇದು ಸರಿಯಾಗಿದೆ ನೋಡಿ ಗಳು ಪ್ರತ್ಯಯವು ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗಗಳಲ್ಲಿ ಕೆಲವು ಕಡೆಗಳಲ್ಲಿ ಕಂಡುಬರುತ್ತದೆ ಇದು ಸರಿಯಾಗಿದೆ ಆಪ್ಷನ್ ಎರಡು ತಪ್ಪು ನೋಡಿ ನೆಕ್ಸ್ಟ್ ಕ್ವಶನ್ನು ಸಕಲೈಶ್ವರ್ಯ ಇದು ಯಾವ ಸಂಧಿಗೆ ಉದಾಹರಣೆ ಇದಕ್ಕೆ ಸರಿಯಾದ ಉತ್ತರ ಸಕಲೈಶ್ವರ್ಯ ಇದು ವೃದ್ಧಿಸಂಧಿಗೆ ಉದಾಹರಣೆ ವೃದ್ಧಿ ಸಂಧಿ ಸಕಲ ಪ್ಲಸ್ ಐಶ್ವರ್ಯ ಸಕಲ ಐಶ್ವರ್ಯ ವೃದ್ಧಿ ಸಂಧಿಗೆ ಉದಾಹರಣೆ ನೋಡಿ ಹೇಗೆ ಅಂತ ನೋಡಿ ಇಲ್ಲಿ ಸಂಧಿ ಡೆಫಿನೇಷನ್ ನೋಡೋಣ ನೋಡಿ ಸಂಧಿ ಡೆಫಿನೇಷನ್ ಏನಪ್ಪ ಅ ಮತ್ತು ಆ ಕಾರಗಳಿಗೆ ಎ ಐ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಐ ಕಾರ ಬಂದರೆ ಅಥವಾ ಓ ಔಕಾರಗಳು ಪರವಾದರೆ ಅವೆರಡ ಸ್ಥಾನಗಳಲ್ಲಿ ಔಕಾರ ಬಂದರೆ ಅದಕ್ಕೆ ನಾವು ಸಂಧಿ ಅಂತ ಕರಿತೀವಿ ನೋಡಿ ಇಲ್ಲಿ ಆ ಬಂದಿದೆ ಇಲ್ಲಿ ಐ ಬಂದಿದೆ ಸಕಲ ಪ್ಲಸ್ ಐಶ್ವರ್ಯ ಸಕಲ ಐಶ್ವರ್ಯ ಆ ಐ ಸೇರಿ ಅಂತೂ ಸಕಲ ಐ ಐ ಬಂತು ಆ ಐ ಸೇರಿ ಆ ಐ ಸೇರಿ ಐ ಬಂತು ಹಾಗಾಗಿ ಇದು ವೃದ್ಧಿ ಸಂಧಿ ಅದೇ ರೀತಿ ಆ ಆ ಬಂದು ಕೂಡ ಏ ಬಂದರು ಐ ಬಂದರು ಐ ಬಂದರು ಐ ಬಂದರೆ ಅದು ಐಶ್ವರ್ಯ ಆಗುತ್ತೆ ಅದು ಕೂಡ ಸಂಧಿ ಆಗುತ್ತೆ ಅದೇ ರೀತಿ ಅದೇ ರೀತಿ ಆ ಕಾರಗಳಿಗೆ ಓಕಾರ ಅಥವಾ ಔಕಾರ ಬಂದು ಕೊನೆಯಲ್ಲಿ ಇಲ್ಲಿ ಔ ಬಂದರೆ ಅದು ಕೂಡ ವೃದ್ಧಿ ಸಂಧಿ ನೋಡಿ ಕರೆಕ್ಟಾಗಿ ಗಮನ ಇಟ್ಟು ಆ ಆ ಕಾರಗಳಿಗೆ ಎ ಕಾರಗಳು ಪರವಾಗಿ ಐ ಕಾರ ಬಂದರೆ ಅದು ವೃದ್ಧಿ ಸಂಧಿ ಆ ಆ ಖಾರಗಳಿಗೆ ಓ ಔಕಾರಗಳು ಪರವಾದರೆ ಔಕಾರ ಬಂದರೆ ಅದು ಕೂಡ ವೃದ್ಧಿಸಂಧಿ ಸಂಧಿ ನೆಕ್ಸ್ಟ್ ಕ್ವೆಶನ್ ಈ ಕೆಳಗಿನವುಗಳಲ್ಲಿ ಅನ್ಯ ಪುರುಷವಾಚಕ ಪ್ರತ್ಯಯ ಅಲ್ಲದಿರುವ ಪದ ಯಾವುದು ಅನ್ಯಪುರುಷ ವಾಚಕ ಪ್ರತ್ಯಯ ಅಲ್ಲ ಅದು ಯಾವುದು ನೀನು ಇದು ಅನ್ಯ ಪುರುಷ ವಾಚಕ ಪ್ರತ್ಯಯ ಅಲ್ಲ ಅವನು ಅವಳು ಅವರು ಈ ಮೂರು ಕೂಡ ಅನ್ಯ ಪುರುಷ ವಾಚಕ ಪ್ರತ್ಯಯಗಳು ನೋಡಿ ಇಪ್ಪತ್ತೈದನೇ ಪ್ರಶ್ನೆ ಮುಂದಿನವುಗಳಲ್ಲಿ ಯಾವುದು ಸಂಭವನಾರ್ಥಕ ಕ್ರಿಯಾಪದವಾಗಿದೆ ಸರಿಯಾದ ಉತ್ತರ ಬಂದಾನು ಬಂದಾನು ಬರುತ್ತಾನೆ ಅಂತ ಗೊತ್ತಿಲ್ಲ ಬರುವುದಿಲ್ಲವೋ ಅಂತಲೂ ಗೊತ್ತಿಲ್ಲ ಬರುತ್ತಾನೆ ಅಂತಲೂ ಗೊತ್ತಿಲ್ಲ ಬರುವುದಿಲ್ಲ ಅಂತಲೂ ಗೊತ್ತಿಲ್ಲ ಬಂದಾನು ಹೋದಾನು ಇವೆಲ್ಲವೂ ಕೂಡ ಸಂಭವನೀಯತೆ ಬರ್ಬೋದು ಬರದೇ ಇರ್ಬೋದು ಹಾಗಾಗಿ ಇದು ಸಂಭವನಾರ್ಥಕ ಕ್ರಿಯಾಪದ ಆಗಿದೆ ನೋಡಿ ಇಲ್ಲಿ ಸಂಭವನಾರ್ಥಕ ಕ್ರಿಯಾಪದ ಬಗ್ಗೆ ಮೊದಲು ಕ್ರಿಯಾಪದ ಅಂದರೆ ಏನು ಕ್ರಿಯಾಪದ ಅಂದರೆ ವಾಕ್ಯದಲ್ಲಿ ಕ್ರಿಯೆಯನ್ನು ಸ್ಥಿತಿಯನ್ನು ಘಟನೆಯನ್ನು ಸೂಚಿಸುವ ಒಂದು ಪದ ಅಲ್ಲಿ ಏನಾರ ಕೆಲಸ ಆಗ್ತಿರಬೇಕು ಅಲ್ಲಿ ಏನಾರ ಘಟನೆ ಆಗ್ತಾ ಇರಬೇಕು ಅಲ್ಲಿ ಏನಾರ ಒಂದು ಸ್ಥಿತಿ ನಾವು ನೋಡಬೇಕು ಅದನ್ನು ನಾವು ಕ್ರಿಯಾಪದ ಅಂತ ಕರಿತೀವಿ ಅದು ಸಾಮಾನ್ಯವಾಗಿ ಕರ್ತೃವಿನ ಕೆಲಸವನ್ನು ಹೇಳುತ್ತೆ ಕರ್ತೃ ಅಂದರೆ ಯಾರು ಈಗ ರಮೇಶ ಬೈಕನ್ನು ಓಡಿಸಿದನು ಇಲ್ಲಿ ಕರ್ತೃ ಯಾರು ರಮೇಶ ಕರ್ತೃ ಬೈಕನ್ನು ಓಡಿಸಿದನು ಓಡಿಸಿದನು ಇದು ಕ್ರಿಯಾಪದ ಹೀಗಾಗಿ ಅದು ಕರ್ತೃವಿನ ಈ ಕರ್ತೃ ಏನು ಕೆಲಸ ಮಾಡ್ತಾನ ಅದು ನಾವು ಕ್ರಿಯಾಪದ ಅಂತ ಕರಿತೀವಿ ನೋಡಿ ಕ್ರಿಯೆಯು ನಡೆಯುವಲ್ಲಿ ಸಂಶಯ ಅಥವಾ ಊಹೆ ತೋರುವಾಗ ಧಾತುಗಳ ಮೇಲೆ ಅಖ್ಯಾತ ಪ್ರತ್ಯಯಗಳು ಸೇರಿ ಸಂಭವನಾರ್ಥಕ ಕ್ರಿಯಾಪದಗಳಾಗುತ್ತವೆ ನೋಡಿ ನಾನು ಹೇಳಿದೆ ರಮೇಶ ಬೈಕನ್ನು ತೆಗೆದುಕೊಂಡು ಬೈಕನ್ನು ಒಡೆಯುತ್ತಿದ್ದಾನೆ ರಮೇಶ ಬೈಕನ್ನು ಒಡೆಯುತ್ತಾನೇನೋ ಒಡೆಯುತ್ತಾನೇನೋ ಅಂದರೆ ಒಡಿಬೋದು ಒಡದೇ ಇರ್ಬೋದು ರಮೇಶ ಬೈಕನ್ನು ಓಡಿಸುತ್ತಾನೇನೋ ಈ ಥರ ಬರ್ತವೆ ಧಾತು ಪ್ಲಸ್ ಆ ಖ್ಯಾತ ಪ್ರತಿ ಆನು ಆನು ಮಾಡ್ಯೋ ಮಾಡ್ಯಾನು ಮಾಡ್ಯಾನು ಮಾಡಿಯಾನು ಈ ಥರ ಆನು ಪ್ರತ್ಯಯಗಳು ಬರ್ತವೆ ಬಂದು ಪ್ಲಸ್ ಆನು ಬಂದಾನು ಕ್ರಿಯಾಪದ ಬಂದಾನು ಇದು ನಾವು ಏನಂತ ಕರಿತೀವಿ ಇದಕ್ಕೆ ಸಂಭವನಾರ್ಥಕ ಕ್ರಿಯಾಪದ ಅಂತ ಕರಿತೀವಿ ನೋಡಿ ನೆಕ್ಸ್ಟ್ ಪ್ರಶ್ನೆ ಆಪತ್ ಧರ್ಮ ಇದನ್ನು ಬಿಡಿಸಿ ಬರೆಯಿರಿ ಆಪತ್ ಪ್ಲಸ್ ಧರ್ಮ ಆಪತ್ತು ಪ್ಲಸ್ ಧರ್ಮ ಆಪತ್ ಪ್ಲಸ್ ಧರ್ಮ ಆಪತ್ ಪ್ಲಸ್ ಧರ್ಮ ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ನನ್ನ ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ತಿಳಿಸುತ್ತೇನೆ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿರಿ ಧನ್ಯವಾದಗಳು